ಸಂಗೀತಗಾರರಾಗಿ ಮ್ಯೂಸಿಷಿಯನ್ ಆಗಿ ಗಾಯಕರಾಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಿಮ್ಮ ಮುಖವನ್ನು ನೋಡಿದೀವಿ. ನಿಮ್ಮ ಇನ್ನೊಂದು ಮುಖವನ್ನು ನಮ್ಮ ವೀಕೆಂಡ್ ಟೆಂಟ್ ಪರಿಚಯ ಮಾಡುತ್ತೆ, ನೋಡೋಣ. Happy birthday to you. Happy birthday to you. నటుడు, దర్శకుడు, కవి, గాయకుడు, ఈ సంస్థ సంస్థాపకుడైనటువంటి ఒక ఈ బాలరాజు ఎవరికి ఏ వేషం ఇచ్చినా న్యాయం చేసుకోవాలి నాయన. వావ్. లేదా మీ అందరినీ పీకి పారేసేసి నేను ఒక్కండే ఏకరత్న నాటక మండలిని స్థాపించి అన్ని వేషాలు నేనే ఆడుకుంటాను. అర్థమైందా? నా కొంప చుట్టూ తోకచుక్కలా తిరిగి చస్తాయంటరా? ఇప్పుడేంది అపరించింది? ఊరంతా కంటాలు వేస్తున్నావు కదా అప్పది ఇంట్లో ఉల్లిబడి పెంచుతున్నాడని. నా ఇష్టం ఉల్లిబడి కాదు, గంజాయి పెంచుతా. ఏం తలదీసి మళ్ళీ వచ్చావండి గాడిద అరిష్టపు గాడిద. ನಾನಂಟೆ ಅಂದ್ರೆ ಸುಖಕ್ಕೆ ಅಡ್ಡವಾಗಿರೋ ಶನಿ ಅಂತೆ, ಅಮ್ಮನೇ ನನ್ನಿಂದಾನೇ ನಾಶ ಆಗ್ತಿದೆಯಂತೆ. ನನ್ನ ಎಷ್ಟು ಮಾತಂದ್ರೆ ಪರವಾಗಿಲ್ಲಮ್ಮ, ಆದ್ರೆ ನಿನ್ನ ನಿನ್ನನ್ನ ಎಂತೆಂತ ಮಾತಂದ್ರೆ ಗೊತ್ತಮ್ಮ? ನಾನು ಆ ಮನೆಯಲ್ಲಿ ಇರೋದು ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನನಗೆ ಒದ್ದು ನನ್ನ ಕುತ್ತಿಗೆ ಹಿಡಿದು ಕಬ್ಬಿದ್ರೆ ಸಂತೋಷವಾಗಿ ಬರ್ತಿದ್ದೆ, ಸಂತೋಷವಾಗಿ ಬರ್ತಿದ್ದೆ. ಎಷ್ಟು ಸಂಕಟ ಪಡ್ತಿರಲಿಲ್ಲ, ಇಷ್ಟು ಸಂಕಟಪ್ಪ. ಪ್ರಾಣ ಹೋದ್ರೂ ತಡ್ಕೋತೀನಿ, ಆದ್ರೆ ಮಾನ ಮರ್ಯಾದೆ ಹೋದ್ರೆ ಬದುಕೋಕೆ ಆಗಲ್ಲ ತಾಯಣೆ. ಅಫ್ಕೋರ್ಸ್ ನೀವೇ ಹೇಳಿದ್ರಿ, ನಿಮ್ಮ ಗಾಯನ ಕೇಳಿದಾಗಲೇ, ನಿಮ್ಮ ಗೀತೆಗಳು ಕೇಳಿದಾಗಲೇ ದಿ ಕೈಂಡ್ ಆಫ್ ಇಮೋಷನ್ ನೀವು ಕೊಡೋದು ಮೈಕ್ ಮುಂದೆ ಈ ಕ್ಯಾಮ್ರಾ ಮುಂದೆ ಬಂತಷ್ಟೇ ಅದು ಅನ್ಸುತ್ತೆ. ಅಂಡ್ ಆ ಮಿಥುನಂ ಬಗ್ಗೆ ನೀವು ಹೇಳ್ತಾ ಇದ್ರಿ. ಮಿಥುನಂ ಅದು ಓನ್ಲಿ ಟೂ ಕ್ಯಾರೆಕ್ಟರ್ಸ್ ಟೋಟಲ್ ಫಿಲ್ಮ್, ಮೈಸೆಲ್ಫ್ ಅಂಡ್ ಲಕ್ಷ್ಮಿ. ಇಟ್ ವಾಸ್ ಮೇಡ್ 2-3 years ಬ್ಯಾಕ್. ಐ ಕುಡ್ ಸೇ ದಟ್ ಇಸ್ ಒನ್ ಆಫ್ ಮೈ ಫೈನೆಸ್ಟ್ ಪೋರ್ಟ್ರೇಲ್ಸ್ ಆಫ್ ಎ ಕ್ಯಾರೆಕ್ಟರ್ ಅಂಡ್ ಫೈನೆಸ್ಟ್ ಫಿಲ್ಮ್ಸ್ ಇನ್ ವಿಚ್ ಐ ವಾಸ್ ಅಸೋಸಿಯೇಟೆಡ್ ವಿತ್. ಅದ್ಭುತವಾದ ಚಿತ್ರ. ನೀವಂತೂ ಇಂಡಿಯಾದ ಎಲ್ಲ ದೊಡ್ಡ ನಾಯಕರಿಗೂ ಧ್ವನಿಯಾಗಿದ್ದಿದ್ರಿ, ಆದರೆ ನಿಮಗೆ ನೀವು ಆಕ್ಟ್ ಮಾಡಿದಾಗ ಒಬ್ಬ ದೊಡ್ಡ ನಾಯಕರು, ದೊಡ್ಡ ಗಾಯಕರು ನಿಮಗೆ ವಾಯ್ಸ್ ಕೊಟ್ರಂದ್ರೆ ಅದರ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ಕೇಳಿ. ಜೊತೆಯಾಗಿ ಹಿತವಾಗಿ ಸೇರಿ ನುಡಿವ ಸೇರಿ ನಲಿವ ನನ್ನ ಬದುಕಲ್ಲಿ. ಅಂಕಲ್, ನಾನು ನಿಮ್ಮ ಬಗ್ಗೆ ಮಾತಾಡ್ಬೇಕಂದ್ರೆ ಭಾಳ ಚಿಕ್ಕವನಾಗ್ತೀನಿ, ಯಾಕಂದರೆ ಬಹುಶಃ ಇಂಡಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಸಿಂಗರ್ ಅಂತ ಹೇಳಿದ್ರೆ ಎಸ್ ಪಿ ಬಿ ಅಂತ ಹೇಳಿದ್ರೆ ಅದು ತಪ್ಪೇ ಆಗಲ್ಲ, ಯಾಕಂದರೆ ಅಷ್ಟು ವಂಡರ್ಫುಲ್ ಸಿಂಗರ್. ನಮ್ಮ ಜೀವನದಲ್ಲಿ ಅಷ್ಟು ಸಾಂಗ್ ನಾವು ಕೇಳೇ ಇಲ್ಲ, ಅಷ್ಟು ಸಾಂಗ್ ಹಾಡಿದ್ದಾರೆ ಅವರು. ದೀಪಾವಳಿ ಒಂದು ಇನ್ಸಿಡೆಂಟ್ ನಿಮ್ಮ ಬಗ್ಗೆ ಜ್ಞಾಪಕ ಇದೆ ಅಂಕಲ್, ನಾನು ಐ ವಾಂಟ್ ಟು ಶೇರ್ ವಿತ್ ಯು. ನಾನೊಂದ್ಸಲ ಆಕಾಶ ಹಾಡಿಗೆ ಬಂದಿದ್ದೆ ಮೇಲ್ಗಡೆ, ನೀವು ಯಾವುದೋ ಹಾಡ್ತಾ ಇದ್ದೆ ಬಿಟ್ಟು ಬಂದುಬಿಟ್ರೆ, ಬಂದು ನನ್ನ ಕೇಳ್ತಾ ಇದ್ದೆ ಒಂದು ಫೇವರ್ ಮಾಡಿಕೊಡಿ ಅಂತ. ಏನಂತ ಕೇಳಿದೆ, ನಿಮ್ಮ ತಂದೆ ಒಂದು ಹಾಡು ಹಾಡಬೇಕು ನನಗೆ ಅಂತ ಕೇಳಿದ್ರಿ ನೀವು. ನಾನು ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದೆ. ಅಪ್ಪಾಜಿ ಥರ ಒಂದು ವಿಷಯ ಅಪ್ಪಾಜಿ ಏನು ಕಂದ ಹೇಳ್ಕಂತ ಅಂದರು, ಎಸ್ ಪಿ ಬಾಲಸುಬ್ರಹ್ಮಣ್ಯಮಿಗೆ ಒಂದು ಹಾಡು ಹಾಡಬೇಕಂತ ನೀವು. ಹೌದಾ, ಇಲ್ಲಿ ಬಾಯಿಲಿ ಅಂತ ಕೂರಿಸ್ಕೊಂಡ್ರು. ಕೂರಿಸ್ಕೊಂಬಿಟ್ಟು ಗಂಗೆ ನನಗೊಂದು ಬಟ್ಲಲ್ಲಿ ನೀರು ಕೊಡು ಅಂತ ಕೇಳ್ದಂಗೆ ಆಯ್ತಲ್ಲ ಕಂದ, ಆ ಮನುಷ್ಯನಿಗೆ ನಾನು ಹಾಡಬೇಕಾದ ಸೌಭಾಗ್ಯ ಅದು ಒಪ್ಕಡಿ ಅಂದರು ಫಸ್ಟು. ಯೂಶ್ವಲ್ ಸಿಂಗರು ಆರ್ಟಿಸ್ಟ್ಗೆ ಹಾಡ್ತಾರೆ, ಆದರೆ ಒಬ್ಬ ಆರ್ಟಿಸ್ಟ್ ಸಿಂಗರ್ಗೆ ಆಡಬೇಕಂದ್ರೆ ಅದು ಅಪರೂಪ. ಅದು ಅಪ್ಪಾಜಿ ನಿಮ್ಗೆ ಆಡಿರೋದು ನಂಗೆ ಭಾಳ ಖುಷಿ. ಅದು ದೀಪಾವಳಿ ಸಾಂಗ್ ಅದು ಭಾಳ ಚೆನ್ನಾಗಿದೆ. ಅಂದರೆ ಅಣ್ಣವರು ನಿಮಗೆ ಹಿನ್ನೆಲೆ ಆಡಿದ್ದು ಅದು ಆ ಪಿಕ್ಚರ್ನಲ್ಲಿ ಮುದ್ದಿನ ಮಾವ ಮುದ್ದಿ ಶಶಿ ವಾಸ್ ದಿ ಹೀರೋ, ಶಶಿಕುಮಾರ್. ಶಶಿಕುಮಾರ್ ಸೊ ನಾನೇ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದು. ಸೊ ನನಗೆ ಎರಡು ಹಾಡುಗಳಿವೆ ಅದರಲ್ಲಿ. ಸೊ ಆ ಎರಡು ಹಾಡುಗಳು ನಾನು ಹಾಡುವಾಗ ಶಶಿಗೆ ಬೇರೆ ಸಿಂಗರ್ ಇದ್ದರೆ ಚೆನ್ನಾಗಿರುತ್ತೆ, ನಾನೇ ಅವರಿಗೂ ಹಾಡೋದು ಕೂಡ ನ್ಯಾಯವಿಲ್ಲ, ರಾಜೇಶ್ ಶುಡ್ ಸಿಂಗ್ ಫಾರ್ ಶಶಿ, ನಾನು ನನ್ನ ಕ್ಯಾರೆಕ್ಟರ್ಗೆ ನಾನು ಹಾಡ್ಕೋತೀನಿ. ಓ ಮೈ ಗಾಡ್, ಐ ಡೋಂಟ್ ನೋ, ದೇ ಲಾಟ್ಸ್ ಆಫ್ ಲಾ ಸಾಯಿ. ಸರಿ, ಅವರ ಶಶಿಕುಮಾರ್.